ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. 8 ವರ್ಷಗಳಿಂದ ನಮ್ಮ ಪ್ರದೇಶ ಅಭಿವೃದ್ಧಿಯನ್ನೇ ಕಂಡಿಲ್ಲ. ಕಡವಿನಕಟ್ಟೆ ಸಾರ್ವಜನಿಕರಿಂದ ಮನವಿ. ಮುಖ್ಯಾಧಿಕಾರಿ ಹಾಗೂ ತಾಲೂಕಾ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ ಸಾರ್ವಜನಿಕರು. 8 ವರ್ಷಗಳಿಂದ ನಮ್ಮ ಪ್ರದೇಶ ಅಭಿವೃದ್ಧಿಯನ್ನೇ ಕಂಡಿಲ್ಲ. ಈ ಬಗ್ಗೆ ಜಾಲಿ ಪಟ್ಟಣ ಪಂಚಾಯತ್ ಗಮನ ಹರಿಸಬೇಕಾಗಿದೆ ಎಂದು ತಾಲೂಕಿನ ಕಡವಿನಕಟ್ಟೆ, ಕಂಡೆಕೊಡ್ಲು ಹಾಗೂ ವೆಂಕಟಾಪುರ ಸಾರ್ವಜನಿಕರು ಜಾಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಹಾಗೂ ತಾಲೂಕಾ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು. ಮನವಿಯಲ್ಲಿ ಭಟ್ಕಳ ತಾಲೂಕಿನ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಡವಿನಕಟ್ಟೆ ವಾರ್ಡಿನಲ್ಲಿ ಮಳೆ ನೀರು ಹರಿದು ಹೋಗುವ ಚರಂಡಿಯಲ್ಲಿ ಬೇಸಿಗೆಯಲ್ಲಿ ಅಕ್ಕಪಕ್ಕದ ಜಮೀನಿನ ಮಾಲೀಕರು ತಮಗೆ ಬೇಕಾದ ಸಾಮಗ್ರಿಗಳನ್ನು ಒಯ್ಯಲು ಇದೇ ಹಳ್ಳದಲ್ಲಿ ಮಣ್ಣುಗಳನ್ನು ತುಂಬಿಕೊಂಡು ರಸ್ತೆ ಮಾಡಿಕೊಂಡು ತಮ್ಮ ಸಾಮಗ್ರಿಗಳನ್ನು ಒಯ್ಯುತ್ತಾರೆ. ಆದರೆ ಮಳೆಗಾಲ ಪ್ರಾರಂಭವಾದ ನಂತರ ಈ ಮಣ್ಣನ್ನು ಅಲ್ಲಿಂದ ತೆಗೆಯದೆ ಹಾಗೆ ಬಿಟ್ಟಿದ್ದು, ಕಳೆದ ವರ್ಷವೂ ಕೂಡ ಇದೇ ರೀತಿ ಮಣ್ಣನ್ನು ಹಾಗೆ ಬಿಟ್ಟಿದ್ದರಿಂದ ಮಳೆಯ ನೀರಿನ ರಭಸಕ್ಕೆ ಅಕ್ಕಪಕ್ಕದ ತಗ್ಗಿನಲ್ಲಿ ಇರುವ ಮನೆಗಳಿಗೆ ನೀರು ಸಹಿತ ಮಣ್ಣು ಕಲ್ಲುಗಳು ನುಗ್ಗಿ ನಷ್ಟ ಉಂಟು ಮಾಡಿರುತ್ತದೆ. ಈ ವರ್ಷವೂ ಕೂಡ ಇದೇ ರೀತಿ ಹಾಕಿರುವ ಮಣ್ಣನ್ನು ಮಳೆಗಾಲದ ಪೂರ್ವದಲ್ಲಿ ಕುಲ್ಲಾಪಡಿಸಿಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವರು ಖುದ್ದಾಗಿ ಬಂದು ಕುಲ್ಲಾಪಡಿಸಿ ಪರಿಶೀಲನೆ ಮಾಡುವುದಾಗಿ ಭರವಸೆ ನೀಡಿ ಹೋಗಿದ್ದರು. ಆದರೆ ಅಲ್ಲಿಂದ 20 ದಿನಗಳು ಕಳೆದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಹೀಗಾಗಿ ಪುನಃ ತಮ್ಮ ಬಳಿ ಈ ವಿಷಯ ಗಮನಕ್ಕೆ ತರುತ್ತಿದ್ದೇವೆ. ತಾವು ಈ ರೀತಿ ತುರ್ತಾಗಿ ಮಣ್ಣನ್ನು ಕುಲ್ಲಾಕಡಿಸಬೇಕಾಗಿ ಮತ್ತು ಕಡವಿನಕಟ್ಟೆ ವಾರ್ಡಿನ ರಸ್ತೆ ಅಕ್ಕಪಕ್ಕದ ಚರಂಡಿಗಳಲ್ಲಿ ಹೂಳು ಕಸ ಕಡ್ಡಿಗಳು ತುಂಬಿದ್ದು ಅದನ್ನು ಕುಲ್ಲಾಪಡಿಸುವ ಕಾಮಗಾರಿಯನ್ನು ಕೂಡಲೇ ಕೈಗೆತ್ತಿಕೊಳ್ಳಬೇಕಾಗಿ ಈ ಮೂಲಕ ಸಾರ್ವಜನಿಕ ಪರವಾಗಿ ಒತ್ತಾಯಿಸುತ್ತಿದ್ದೇವೆ. ಹಾಗೆಯೇ ಕಂಡೆಕೊಡ್ಲು ಕಡವಿನಕಟ್ಟೆ ರಸ್ತೆ ಅಕ್ಕಪಕ್ಕದಲ್ಲಿ ಕಾಡು ಮರಗಳು ಒರಗಿ ನಿಂತಿದ್ದು ಈ ಮರಗಳಿಗೆ ತಾಗಿಕೊಂಡು 11 ಕೆವಿ ಲೈನ್ ಹಾದು ಹೋಗಿರುತ್ತದೆ. ಕಾರಣ ಮರಗಳು ವಿದ್ಯುತ್ ಲೈನಿಗೆ ತಾಗಿಕೊಂಡಿದ್ದು, ಇತ್ತೀಚೆಗೆ ಒಂದು ಮರ ಬಿದ್ದು 3 ವಿದ್ಯುತ್ ಕಂಬಗಳು ಮುರಿದು ಹೋದ ಉದಾಹರಣೆ ಇದೆ. ಈ ಘಟನೆಯಿಂದ ಯಾವುದೇ ಜೀವಹಾನಿಯಾಗದೆ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಜೀವಹಾನಿಯಾಗದೆ ಇರುವ ಹಾಗೆ ಈಗಾಗಲೇ ರಸ್ತೆಗೆ ತೊಂದರೆಯಾಗುವಂತೆ ಮತ್ತು ವಿದ್ಯುತ್ ಲೈನಿಗೆ ತೊಂದರೆಯಾಗದಂತೆ ಒರಗಿಕೊಂಡಿರುವ ಕಾಡು ಮರಗಳನ್ನು ಕುಲ್ಲಾಪಡಿಸಿ ಸಾರ್ವಜನಿಕರ ಜೀವವನ್ನು ಕಾಪಾಡಬೇಕೆಂದು ಈ ಮೂಲಕ ಸಾರ್ವಜನಿಕ ಪರವಾಗಿ ಒತ್ತಾಯಿಸುತ್ತಿದ್ದೇವೆ ಎಂದು, ಹಾಗೆಯೇ ಗ್ರಾಮ ಪಂಚಾಯತಿಂದ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೇರಿ 8 ವರ್ಷ ಕಳೆದರೂ ಕೂಡ ಇವತ್ತಿನವರೆಗೆ ಕಡವಿನಕಟ್ಟೆ ವಾರ್ಡಿಗೆ ಕಸ ವಿಲೇವಾರಿ ಕುರಿತು ತಮ್ಮ ವಾಹನ ಬರುತ್ತಿಲ್ಲ. ಆದರೆ ಕಡವಿನಕಟ್ಟೆ ವಾರ್ಡಿನ ನಾಗರಿಕರು ತಮ್ಮ ಪಟ್ಟಣ ಪಂಚಾಯತ್ಗೆ ತೆರಿಗೆ ಭರಣ ಮಾಡುತ್ತಿದ್ದಾರೆ. ಇದು ಯಾವ ನ್ಯಾಯ? ಹೀಗಾಗಿ ತಾವು ಪಟ್ಟಣ ಪಂಚಾಯತ್ ಕಸ ವಿಲೇವಾರಿ ವಾಹನವನ್ನು ನಮ್ಮ ಕಡವಿನಕಟ್ಟೆ ವಾರ್ಡಿಗೆ ಪ್ರತಿನಿತ್ಯ ಕಳಿಸುವ ವ್ಯವಸ್ಥೆ ಮಾಡಬೇಕು ಎಂದು ಸಾರ್ವಜನಿಕರ ಪರವಾಗಿ ಒತ್ತಾಯಿಸುತ್ತಿದ್ದೇವೆ ಎಂದು ಮನವಿ ಸಲ್ಲಿಸಿದರು. ಸ್ಥಾಪನೆಯಾಗಿ ನಮ್ಮ ಈ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಸ್ಥಾಪನೆಯಾಗಿ ಸುಮಾರು 8 ವರ್ಷ ಆಯಿತು. ಇನ್ನೂ ತನಕ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಆಗಲಿ ಯಾವುದರಲ್ಲೂ ಯಾವುದೇ ಕಾರ್ಯ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕಡಿಮೆಕೊಟ್ಟ ವಾರ್ಡ್ ಅದು ವಿರುದ್ಧ ನಾವೀಗ ಒಂದು ಮನವಿ ಕೊಡ್ಕೊಂಡು ಬಂದಿದ್ದೇವೆ. ಮತ್ತೆ ಮಾತಾಡೋದಿನ ಇಲ್ಲ, ಅವರಿಗೆ ತುಂಬ ಸರಿ ಕೆಲಸ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಅವರಿಗೆ ಮನವಿ ಮಾಡಿ ಆಯಿತು. ಮನವಿ ಮಾಡಿದ್ರು ಯಾವುದೇ ಮನವಿಗೆ ಸ್ಪಂದಿಸಲಿಲ್ಲ ಇಲ್ಲಿ ತನಕ. ಅದಕ್ಕೆ ಈ ಥರ ಆಕ್ರೋಶ ಆದ ನಮಗೆ. ಅಲ್ಲಿ ಈಗ ಮಳೆ ಬರ್ತದೆ ಇನ್ನು ಮುಂದೆ, ಅದಕ್ಕೆ ಗಟರ ಕ್ಲೀನ್ ಮಾಡಬೇಕು. ಯಾವ ಕೆಲಸನೂ ಕೇಳಲಿಕ್ಕಿಲ್ಲ. ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಇದ್ದೇವೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾವು ಎಲ್ಲಿದ್ದೀವೋ ಅಂದ್ಕೊಂಡು ಯಾವುದೇ ಅಧಿಕಾರಿಗಳಾಗಲಿ ಇವತ್ತಿನವರೆಗೂ ನಮ್ಗೆ ಏನೇ ಸ್ಪಂದನೆ ಮಾಡಲಿಲ್ಲ. ಅದಕ್ಕೋಸ್ಕರ ಇವತ್ತೊಂದು ಮನವಿ ಕೊಡುವ ಅಂತ ನಿಮ್ಮ ಮುಖಾಂತರ ತಿಳಿಸುವಂತ ಬಂದಿದೆ. ಮತ್ತೆ ಹಿಂದಿನ ವರ್ಷ ಕೂಡ ಈ ಸಂದರ್ಭದಲ್ಲಿ ವಿನಾಯಕ್ ನಾಯ್ಕ್, ರಮೇಶ್ ನಾಯ್ಕ್, ಪ್ರಮೋದ್, ರಾಜು ನಾಯ್ಕ್, ಚಂದ್ರ ನಾಯ್ಕ್ ಹಾಗೆ ವೆಂಕಟೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.